ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್ ನೀವೆಲ್ಲ ಕ್ಷೇಮವಾಗಿದ್ದೀರಾ ಎಂದು ನಾನು ಭಾವಿಸುತ್ತೇನೆ ಇಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ ಹಾಗೆ ಹೊಯ್ಸಳರು ಒಂದೂವರೆ ಸಾವಿರ ದೇವಾಲಯಗಳನ್ನು ಕಟ್ಟಿರ್ತಾರೆ ಆ ಒಂದೂವರೆ ಸಾವಿರ ದೇವಾಲಯಗಳಲ್ಲಿ ಈಗ ಕೇವಲ ನೂರ ಐವತ್ತು ದೇವಾಲಯಗಳು ಮಾತ್ರ ಉಳಿದಿವೆ ಇನ್ನುಳಿದ ದೇವಾಲಯಗಳು ಬಿದ್ದೋಗಿದೆ ಮಣ್ಣಿನ ಒಳಗಡೆ ಭೂಮಿಯ ಒಳಗಡೆ ಸೇರಿಕೊಂಡಿದೆ ಕೆಲವೊಂದು ಪಾಳು ಬಿದ್ದಿದೆ ಈ ಪಾಳು ಬಿದ್ದ ದೇವಾಲಯಗಳಲ್ಲಿ ಇವತ್ತು ನಾವು ಬಂದಿರುವ ದೇವಾಲಯ ಕೂಡ ಒಂದಾಗಿದೆ ಇಲ್ಲಿ ಎರಡು ದೇವಾಲಯಗಳನ್ನು ನಾವು ನೋಡಬಹುದು ಒಂದು ನಾಗೇಶ್ವರ ದೇವಾಲಯ ಮತ್ತೊಂದು ಗೋವಿಂದೇಶ್ವರ ದೇವಾಲಯ ಈ ಎರಡು ದೇವಾಲಯಗಳು ಕೋರವಂಗಲ ಎಂಬ ಗ್ರಾಮದಲ್ಲಿ ನಾವು ನೋಡಬಹುದು ಕೋರವಂಗಲ ಹಾಸನ ಜಿಲ್ಲೆಯಲ್ಲಿ ಬರುತ್ತೆ ನಾಗೇಶ್ವರ ದೇವಾಲಯವನ್ನು ಹೊಯ್ಸಳರ ದೊರೆ ಒಂದನೇ ನರಸಿಂಹನ ಆಳ್ವಿಕೆಯಲ್ಲಿ ನಾಕಿಮಯ್ಯ ಎಂಬುವವರು ನಿರ್ಮಿಸಿರುತ್ತಾರೆ ಇನ್ನು ಗೋವಿಂದೇಶ್ವರ ದೇವಾಲಯವನ್ನು ಹೊಯ್ಸಳರ ದೊರೆ ನರಸಿಂಹನ ಮಂತ್ರಿಯಾದ ಗೋವಿಂದಯ್ಯನಿಂದ ಕ್ರಿಸ್ತಸಕ ಸುಮಾರು ಸಾವಿರದ ನೂರ ಅರವತ್ತರಲ್ಲಿ ನಿರ್ಮಿಸಲಾಯಿತು ಇಂತಹ ಒಂದು ಅದ್ಭುತವಾದ ಇತಿಹಾಸ ಇರುವ ಈ ದೇವಾಲಯಗಳು ನೋಡಿ ಯಾವ ರೀತಿಯಲ್ಲಿ ಇದೆ ಇದರ ಒಂದು ಪರಿಸ್ಥಿತಿ ನೋಡಿ ಎಷ್ಟೊಂದು ಹದಗೆಟ್ಟಿದೆ ಗೋವಿಂದೇಶ್ವರ ದೇವಾಲಯವು ಗರ್ಭಗೃಹ ಸುಖನಾಸಿ ಹಾಗೂ ನವರಂಗಗಳನ್ನು ಹೊಂದಿದೆ ಈ ದೇವಾಲಯವು ಉತ್ತರ ಮತ್ತು ದಕ್ಷಿಣ ಎರಡೂ ಕಡೆಯಿಂದ ಪ್ರವೇಶ ದ್ವಾರಗಳನ್ನು ಹೊಂದಿದ್ದು ಮುಖಮಂಟಪದ ಮೂಲಕ ನವರಂಗಕ್ಕೆ ಪ್ರವೇಶವನ್ನು ಪಡೆಯುತ್ತದೆ ಗೋವಿಂದೇಶ್ವರ ದೇಗುಲವು ಅಷ್ಟಭುಜಾಕೃತಿಯ ಪಕ್ಕೆಲುಬುಗಳನ್ನು ಹೊಂದಿರುವ ಪಾಳು ಬಿದ್ದಿರುವ ಗುಮ್ಮಟವನ್ನು ಹೊಂದಿದೆ ಇಲ್ಲಿನ ಅಲಂಕೃತವಾದ ಹೊರಗಿನ ಗೋಡೆಗಳು ಒಂದು ಅಥವಾ ಎರಡು ಅರೆ ಕಂಬಗಳ ಮೇಲೆ ವಿನ್ಯಾಸಗೊಳಿಸಲಾದ ಗೋಪುರಗಳನ್ನು ಹೊಂದಿರುತ್ತದೆ ಕ್ರಿಸ್ತ ಸಕ ಸಾವಿರದ ನೂರ ಎಂಬತ್ತರಲ್ಲಿ ನಿರ್ಮಿಸಲಾದ ಮುಖಮಂಟಪದಲ್ಲಿ ಮಹಿಷಾಸುರ ಮರ್ದಿನಿಯ ಸುತ್ತಲೂ ಅಷ್ಟ ಹೊಂದಿರುವ ಅಲಂಕೃತ ಚಾವಣಿಯನ್ನು ನಾವು ಕಾಣಬಹುದು ಈ ದೇವಾಲಯದ ಉಲ್ಲೇಖವಿರುವ ಮೂರು ಶಾಸನಗಳನ್ನು ಈ ದೇವಾಲಯದಲ್ಲಿ ನಾವು ನೋಡಬಹುದು ನಾಗೇಶ್ವರ ದೇವಾಲಯವು ಗರ್ಭಗೃಹ ತೆರೆದ ಸುಖನಾಸಿ ನವರಂಗ ಮತ್ತು ಮುಖಮಂಟಪವನ್ನ ಹೊಂದಿದೆ ನವರಂಗವು ಚೌಕಾಕಾರದ ಜಾಲಂಧ್ರವನ್ನು ಮತ್ತು ಇಪ್ಪತ್ನಾಲ್ಕು ಗಂಟೆಯಾಕಾರದ ಕಂಬಗಳನ್ನ ಹೊಂದಿದೆ ನವರಂಗವು ಉತ್ತಮವಾದ ದ್ವಾರ ಬಾಗಿಲನ್ನು ಹೊಂದಿದ್ದು ನವರಂಗದ ಮೇಲ್ಛಾವಣಿಯ ಮಧ್ಯದಲ್ಲಿ ನಟರಾಜನ ಶಿಲ್ಪ ಅದರ ಸುತ್ತಲೂ ಸಂಗೀತಕಾರರ ಶಿಲ್ಪಗಳನ್ನು ಕೆತ್ತಲಾಗಿದೆ ಮುಖಮಂಟಪದ ವಿಧಾನವು ಭವ್ಯವಾದ ಕೆತ್ತನೆಯನ್ನು ಹೊಂದಿದೆ ಒಂದು ಅಥವಾ ಎರಡು ಅರ್ಧಗಂಬಗಳನ್ನು ತೋರಿಸುವ ಹೊರಗಿನ ಗೋಡೆಗಳು ಗೋಪುರಗಳಿಂದ ಆಕ್ರಮಿಸಲ್ಪಟ್ಟಿವೆ ಈ ದೇವಾಲಯದ ಉಲ್ಲೇಖವಿರುವ ಒಂದು ಶಾಸನ ಇಲ್ಲಿ ನಾವು ನೋಡಬಹುದು ಈ ಎರಡೂ ದೇವಾಲಯಗಳ ಗರ್ಭಗುಡಿಯಲ್ಲಿ ಯಾವುದೇ ರೀತಿಯ ವಿಗ್ರಹಗಳನ್ನು ನೋಡಲು ಸಿಗುವುದಿಲ್ಲ ಈ ಬಹುಶಾಹಿ ವಿಗ್ರಹಗಳು ಕಳ್ಳತನ ಆಗಿರುತ್ತವೆ ಅಥವಾ ಬ್ರಿಟಿಷರು ಅದನ್ನು ಎತ್ತುಕೊಂಡು ಹೋಗಿರುತ್ತಾರೆ ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿರುವ ಈ ಅದ್ಭುತವಾದ ಹೊಯ್ಸಳ ದೇವಾಲಯಗಳನ್ನು ಕಾಪಾಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇದೇ ರೀತಿ ಅರಸಿಕೆರೆಯಲ್ಲೂ ಕೂಡ ಆರನಹಳ್ಳಿ ಎಂಬ ಗ್ರಾಮದಲ್ಲಿ ಒಂದು ಹೊಯ್ಸಳರ ದೇವಾಲಯ ಪಾಳು ಬಿದ್ದಿದೆ ಆ ದೇವಾಲಯದಲ್ಲಿ ತುಂಬ ಅದ್ಭುತವಾದ ಕೆತ್ತನೆಗಳನ್ನು ನಾವು ನೋಡಬಹುದು ಆ ದೇವಾಲಯದ ಒಂದು ವಿಡಿಯೋನ ನಾನು ನಮ್ಮ ಚಾನಲ್ನಲ್ಲಿ ಹಾಕಿದ್ದೇನೆ ಆ ಚಾನಲ್ನ ಲಿಂಕನ್ನು ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ದಯವಿಟ್ಟು ಆ ವಿಡಿಯೋವನ್ನು ಕೂಡ ನೀವೆಲ್ಲ ನೋಡಬೇಕು ಈ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಅದ್ಭುತ ಹೊಯ್ಸಳ ದೇವಾಲಯಗಳನ್ನು ಕಾಪಾಡಬೇಕು ಏಕೆಂದರೆ ಮುಂದಿನ ಪೀಳಿಗೆಗೆ ಈ ಒಂದು ಇತಿಹಾಸ ಗೊತ್ತಾಗಬೇಕು ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಒಂದು ನನ್ನ ಚಿಕ್ಕ ಮನವಿಯನ್ನು ಏನು ಮಾಡುತ್ತೇನೆಂದರೆ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಪುರಾತತ್ವ ಇಲಾಖೆಯವರು ದೇವಾಲಯಗಳ ಕಡೆಗೆ ಒಂದು ಬೆಳಕನ್ನು ಚೆಲ್ಲಿ ಇದನ್ನು ಕಾಪಾಡಿಕೊಳ್ಳಬೇಕು ಎಂದು ನನ್ನ ಒಂದು ಚಿಕ್ಕ ಮನವಿಯನ್ನು ನಾನು ಮಾಡುತ್ತೇನೆ ವೀಕ್ಷಕರೇ ಈ ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ದೇವಾಲಯದ ಸಮೀಪದಲ್ಲಿ ಬುಚ್ಚೇಶ್ವರ ಎಂಬ ಹೊಯ್ಸಳ ದೇವಾಲಯವನ್ನು ನಾವು ಕಾಣಬಹುದು ಬುಚ್ಚೇಶ್ವರ ದೇವಾಲಯ ಶಿವ ಮತ್ತು ಸೂರ್ಯ ದೇವರ ಒಂದು ದೇವಾಲಯ ಆಗಿರುತ್ತದೆ ಅದು ಕೂಡ ಹೊಯ್ಸಳರು ಕಟ್ಟಿದಂಥ ಒಂದು ಸುಂದರವಾದ ದೇವಾಲಯ ಸೊ ವೀಕ್ಷಕರೇ ಈ ದೇವಾಲಯದ ಗೂಗಲ್ ಮ್ಯಾಪ್ಸ್ನ ಲಿಂಕನ್ನು ನಾನು ಕೊಡ್ತೀನಿ ಎರಡೂ ದೇವಾಲಯದ ಗೂಗಲ್ ಮ್ಯಾಪ್ಸ್ನ ಲಿಂಕನ್ನು ನಾನು ಹಾಕಿರ್ತೀನಿ ಮೊದಲು ನೀವು ಬುಚ್ಚೇಶ್ವರ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಆನಂತರ ನೀವು ಗೋವಿಂದೇಶ್ವರ ನಾಗೇಶ್ವರ ದೇವಾಲಯವನ್ನು ನೋಡಬಹುದು ನಮ್ಮ ಚಾನಲ್ನಲ್ಲಿ ಬುಚ್ಚೇಶ್ವರ ದೇವಾಲಯದ ವಿಡಿಯೋವನ್ನು ಕೂಡ ನಾವು ಹಾಕಿದ್ದೇವೆ ಆ ವಿಡಿಯೋನ ನೀವು ನೋಡಿಲ್ಲ ಅಂತ ಇದ್ದರೆ ದಯವಿಟ್ಟು ಆ ವಿಡಿಯೋನ ನೋಡಿ ಆ ವಿಡಿಯೋದ ಲಿಂಕನ್ನು ನಾನು ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ರಿಗೂ ಒಳ್ಳೆಯದಾಗಲಿ ದೇವರು ನಿಮ್ಮೆಲ್ಲರನ್ನ ಕಾಪಾಡಲಿ ತುಂಬ ತುಂಬ ಧನ್ಯವಾದಗಳು